ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್. ಉಗ್ರರನ್ನ ಸೆರೆ ಹಿಡಿಯುತ್ತೆ, ಆಪತ್ತಿನ ಕಾಲದಲ್ಲಿ ಸಹಾಯಕ್ಕೆ ಬರುತ್ತೆ. ಯುವಕನೊಬ್ಬನ ವಿನೂತನ ಆವಿಷ್ಕಾರ ಇದೇ ಈ ಹೊತ್ತಿನ ವಿಶೇಷ. ವಿನ್ಸ್ ಕಾಪ್ಟರ್ ಕಮಾಲ್. ಕಳೆದ ವರ್ಷ ನವೆಂಬರ್ 26ರಂದು ಮುಂಬೈ ಮೇಲೆ ಉಗ್ರರು ದಾಳಿ ನಡೆಸಿದಾಗ ಕಮಾಂಡೋಗಳು ಸುಮಾರು 60 ತಾಸು ಕಾರ್ಯಾಚರಣೆ ನಡೆಸಿದ್ರು. ಆದರೆ ಸೂಕ್ತ ತಂತ್ರಜ್ಞಾನ ಇದ್ದಿದ್ರೆ ಅಷ್ಟೊಂದು ಸುದೀರ್ಘ ಸಾಹಸ ಮಾಡೋ ಸಂಭವ ಇರಲಿಲ್ಲ. ಇದಕ್ಕಾಗಿಯೇ ಕೆಜಿಎಫ್ ನ ಯುವಕನೊಬ್ಬ ಹೊಸದೊಂದು ಸಾಧನವನ್ನು ಕಂಚು ಹಿಡಿದಿದ್ದಾನೆ. ಮುಂಬೈ ಮೇಲೆ ಉಗ್ರರ ದಾಳಿ ನಡೆದು 1 ವರ್ಷವಾಗ್ತಾ ಬಂತು. ಆದ್ರೆ ಆ ಕರಾಳ ನೆನಪು ಇನ್ನೂ ಮಾಸಿಲ್ಲ. ದಾಳಿ ನಡೆಸಿದ್ದು ಕೇವಲ 10 ಉಗ್ರರಾದ್ರೂ ಅವರನ್ನ ಹೊಡೆದುರುಳಿಸೋಕೆ ಪಟ್ಟ ಕಷ್ಟ ಅಷ್ಟೆಷ್ಟಲ್ಲ, 9 ಜನರನ್ನ ಕೊಂದು ಒಬ್ಬನನ್ನ ಜೀವಂತ ಸೆರೆ ಹಿಡಿಯೋದ್ರೊಳಗೆ 100+ ಉಗ್ರರಿಗೆ ಆಹುತಿಯಾಗಿದ್ರು. ಪೊಲೀಸ್ ಅಧಿಕಾರಿಗಳು ಕೂಡ ಉಗ್ರರ ಗುಂಡಿಗೆ ಜೀವ ತೆತ್ತಿದ್ರು. ಇದಕ್ಕೆಲ್ಲ ಕಾರಣ ತಾಂತ್ರಿಕ ಸಾಮರ್ಥ್ಯದ ಕೊರತೆ. ಆದರೆ ಕೊರತೆಯನ್ನ ನೀಗಿಸುವುದಕ್ಕಾಗಿಯೇ ಕೋಲಾರದ ಎಂಜಿನಿಯರಿಂಗ್ ವಿದ್ಯಾರ್ಥಿ ವಿನೋದ್ ವಿನೂತನ ಆವಿಷ್ಕಾರವೊಂದನ್ನ ಮಾಡಿದ್ದಾರೆ. ಈ ಆವಿಷ್ಕಾರವೇ ವಿನ್ಸ್ ಕಾಪ್ಟರ್. ತಿಂಗಳ ಸತತ ಪರಿಶ್ರಮದ ಫಲವೇ ಈ ಮಾನವರಹಿತ ವಿನ್ಸ್ ಕಾಪ್ಟರ್. ಉಗ್ರರ ದಾಳಿ, ಅಗ್ನಿ ಆಕಸ್ಮಿಕ, ಪ್ರವಾಹದಂತಹ ಸಂದರ್ಭದಲ್ಲಿ ಈ ವಿನ್ಸ್ ಕಾಪ್ಟರ್ ಮೂಲಕ ಎಲ್ಲವನ್ನೂ ತಿಳಿದುಕೊಳ್ಳಬಹುದು. 100 ಗ್ರಾಂ ತೂಕದ ವಿನ್ಸ್ ಕಾಪ್ಟರ್ ಆಕಾಶದಲ್ಲಿ 30 ನಿಮಿಷಗಳ ಕಾಲ ಹಾರಾಟ ನಡೆಸುವ ಸಾಮರ್ಥ್ಯ ಹೊಂದಿದೆ. ಸುಮಾರು 2500 ಮೀಟರ್ ಅಂತರದಲ್ಲಿ ಇದನ್ನು ನಿಯಂತ್ರಿಸಬಹುದಾಗಿದೆ. ವಿನ್ಸ್ ಕಾಪ್ಟರ್ ಅಷ್ಟೂ ಪ್ರದೇಶಗಳಲ್ಲಿ ಸುತ್ತಾಡಿ ಫೋಟೋ ಹಾಗೂ ವಿಡಿಯೋ ತುಣುಕುಗಳನ್ನು ಕಳುಹಿಸಿಕೊಡುತ್ತದೆ. ಇದು ಮೈಕ್ರೋ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ, ಮಾನವರಹಿತ ಮಿನಿ ಹೆಲಿಕಾಪ್ಟರ್. ಈಗ ಮನುಷ್ಯರು ಹೊಡೆದಿರುವಂತಹ ಜಾಗದಲ್ಲಿ ಇದನ್ನು ಕಳುಹಿಸಿ ನಾವು ಅದಕ್ಕೆ ಬೇಕಾದ ಚಿತ್ರಗಳನ್ನು, ವಿಡಿಯೋ ರೆಕಾರ್ಡಿಂಗ್ಗಳನ್ನು ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ನೋಡಿ ಆ ಜಾಗದಲ್ಲಿ ಬೇಕಾಗಿರೋ ಇನ್ಫಾರ್ಮೇಶನ್ ಅನ್ನು ನಾವು ಗ್ಯಾದರ್ ಮಾಡ್ತೇವೆ. ಸೊ ಇದರಲ್ಲಿ 4 ಅಲ್ಯೂಮಿನಿಯಂ ಆರ್ಮ್ಸ್ ಇರುತ್ತೆ, ಅದಕ್ಕೆ ಬ್ರಷ್ಲೆಸ್ ಮೋಟಾರ್ಸ್ ಅಂತ. ಬ್ರಷ್ಲೆಸ್ ಮೋಟಾರ್ಸ್ಗೆ 10 ಇಂಚ್ ಪ್ರೊಪೆಲ್ಲರ್ಗಳನ್ನು ಅಳವಡಿಸಿರ್ತೇವೆ. ಅದರಲ್ಲಿ 2 ಕ್ಲಾಕ್ ವೈಸ್ 2 ಕೌಂಟರ್ ಕ್ಲಾಕ್ ವೈಸ್ ಸುತ್ತುವಂತಹ ಪ್ರೊಪೆಲ್ಲರ್ಸ್ ಇರುತ್ತೆ. ಅದರಿಂದ ಇದು ಗಾಳಿಯಲ್ಲಿ ಈಸಿಯಾಗಿ ಸ್ಟೇಬಲ್ ಆಗಿರುತ್ತೆ. ಈ ಕಾಪ್ಟರಲ್ಲಿ ವಿಧವಾದ ಸೆನ್ಸರ್ಗಳನ್ನು ಅಳವಡಿಸಿದ್ದೀವಿ. ಆ ಸೆನ್ಸರ್ ಬಂದು ಗೈರೋಸ್ಕೋಪ್ಸ್, ಆಕ್ಸಿಲರೋಮೀಟರ್ಸ್, ಬ್ಯಾರೋಮೀಟ್ರಿಕ್ ಏರ್ ಪ್ರೆಷರ್ ಸೆನ್ಸರ್ಸ್, ಇಂತಹ ಸೆನ್ಸರ್ಸ್ ಇರುವುದರಿಂದ ಇವನ್ನು ಸ್ಟೇಬಲ್ ಆಗಿ ಗಾಳಿಯಲ್ಲಿ ನಾವು ಹಾರಾಡಿಸಬಹುದು. ಕೆಜಿಎಫ್ನ ಸುಂದರಮೂರ್ತಿ ಹಾಗೂ ಪಾಪಮರ ಮಗನಾದ ವಿನೋದ್ ಇಲ್ಲಿನ ಟಿ ತಿಮ್ಮಯ್ಯ ತಾಂತ್ರಿಕ ಮಹಾವಿಶ್ವವಿದ್ಯಾಲಯದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿದ್ದಾರೆ. ಸದಾ ಏನಾದರೊಂದು ಸಾಧನೆ ಮಾಡೋ ತುಡಿತ, ಜೊತೆಗೆ ದೇಶ ಪ್ರೇಮ ವಿನೋದ್ ಸಾಧನೆಗೆ ಪ್ರೇರಣೆ. ವಿನೋದ್ ಎಸ್ಟಿಎಸ್ ಮುಖ್ಯಸ್ಥ ಹೇಮಂತ್ ಕರ್ಕರೆ ಅಭಿಮಾನಿ. ಹೇಮಂತ್ ಕರ್ಕರೆ ಮುಂಬೈ ದಾಳಿ ವೇಳೆ ಉಗ್ರರ ಗುಂಡಿಗೆ ಎದೆಗೊಟ್ಟು ವೀರ ಮರಣವನ್ನಪ್ಪಿದಾಗ ವಿದ್ಯಾರ್ಥಿ ವಿನೋದ್ನಲ್ಲಿ ದೇಶಕ್ಕಾಗಿ ಏನಾದರೊಂದು ಸಾಧಿಸಬೇಕೆಂಬ ಛಲ ಹುಟ್ಟಿತು. ಇದರ ಫಲವೇ ಈ ವಿನ್ಸ್ ಕಾಪ್ಟರ್ ಆವಿಷ್ಕಾರ. ಎಕ್ಸ್ಪರ್ಟ್ ಸೈಂಟಿಸ್ಟ್ ಅವರೆಲ್ಲ ಬಂದು ಅದ್ರ ಬಗ್ಗೆ ನೋಡಿ, ಅದನ್ನ ಡೆಮಾನ್ಸ್ಟ್ರೇಷನ್ ಮಾಡಿ ಬಹಳ ಹೊಡೆದಿದ್ದಾರೆ. ಅದರಲ್ಲಿ ಬಹಳ ಚೆನ್ನಾಗಿದೆ. ಇದ್ರ ಪ್ರಕಾರ ಇದು ಇನ್ನ ಒಂದು ಸ್ವಲ್ಪ ಡೆವಲಪ್ ಮಾಡಿ ಒಂದು ಒಳ್ಳೆ ಸ್ಟೇಜಲ್ಲಿ ಬರಬೇಕು. ಆಟೋಮೇಷನ್ ಅಂತ ಇದೆ, ಇನ್ನೂ
ಮಿಸ್ಟೇಕ್ಸ್ ಇವೆಲ್ಲ ಓವರ್ಕಮ್ ಮಾಡಿದ್ ಮಾಡಿ ಅದಕ್ಕೆಲ್ಲ ಕೊಂಡಿದ್ದೇನೆ. ಇನ್ ಅನದರ್ ಒನ್ ಆರ್ ಟೂ ಮಂತ್ಸ್ ಈಸ್ ಗೋಯಿಂಗ್ ಟು ಬಿಲ್ ವೆರಿ ಗುಡ್ ನೋಡಿ ಪೇಟೆಂಟ್ ಆಗಿ ಮಾಡಬೇಕು ಅಂತ ಇದನ್ನು ಎಕ್ಸ್ಪೀರಿಯನ್ಸ್ ಎಲ್ಲ ಎಕನಾಮಿಕ್ಸ್ ನಲ್ಲಿ ಪ್ರಾಜೆಕ್ಟ್ ವರ್ಕ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ತೋರಿಸ್ತಾ ಇದ್ರು ಆಲ್ ದೀಸ್ ಇಯರ್ಸ್. ದಿಸ್ ಇಸ್ ಅ ಲೆನ್ಸ್ ಕಾಪ್ಟರ್ ಈಸ್ ಇನ್ನೋವೇಟಿವ್ ಕ್ರಿಯೇಷನ್ ಅಂಡ್ ಅಂಡ್ ಮಿಸ್ಟರ್ ವಿನೋದ್ ಎಸ್ ಮೂರ್ತಿ. ಸೊ ಐ ಹೋಪ್ ರಿಯಲಿ ಇಟ್ ಹೆಲ್ಪ್ಸ್ ಫಾರ್ ದಿ ಡಿಫೆನ್ಸ್ ಸೆಕ್ಟರ್ ಆಫ್ ಅವರ್ ಕಂಟ್ರಿ. ಸರ್ಕಾರಕ್ಕೆ ದೇಶದ ಸಮಸ್ಯೆ ನಿವಾರಿಸುವುದು ಒಂದು ಕಷ್ಟವಾದರೆ ದೇಶದ ರಕ್ಷಣೆ ಮತ್ತೊಂದು ದೊಡ್ಡ ತಲೆನೋವು. ಇದಕ್ಕಾಗಿ ವಿನೂತನ ಪ್ರಯತ್ನಗಳು ಮಾಡುತ್ತಲೇ ಇರುತ್ತೆ. ಹೀಗಾಗಿ ವಿದ್ಯಾರ್ಥಿ ವಿನೋದ್ ಆವಿಷ್ಕಾರವು ದೇಶದ ರಕ್ಷಣೆ ದೃಷ್ಟಿಯಿಂದ ಸಹಕಾರಿಯಾಗುವುದರಲ್ಲಿ ಅನುಮಾನವಿಲ್ಲ. ಇತ್ತೀಚಿನ ದಿನಗಳಲ್ಲಿ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ತಮ್ಮ ರಾಷ್ಟ್ರದ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒಂದು ಸವಾಲಾಗಿ ಪರಿಣಮಿಸಿದೆ. ಹೀಗಿರುವಾಗ ಎಲ್ಲಾ ರಾಷ್ಟ್ರಗಳು ರಕ್ಷಣೆ ದೃಷ್ಟಿಯಿಂದ ನಿತ್ಯವೂ ಸಹ ಹೊಸದೊಂದು ಸಂಶೋಧನೆ ಹೊಸದೊಂದು ಪ್ರಯೋಗದಲ್ಲಿ ತೊಡಗಿದವೆ. ಹೀಗಿರುವಾಗ ಈ ವಿದ್ಯಾರ್ಥಿಯ ಈ ಒಂದು ಸಂಶೋಧನೆ ನಮ್ಮ ರಾಷ್ಟ್ರದ ರಕ್ಷಣೆ ದೃಷ್ಟಿಯಿಂದ ಸಹಕಾರಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮರಾಮನ್ ಶಿವು ಜೊತೆ ರಾಜೇಂದ್ರ ಸಿಂಹ, ಟಿವಿ 9, ಕೋಲಾರ.